ನಮಸ್ಕಾರ ಕರ್ನಾಟಕ ವೆಲ್ಕಮ್ ಟು ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇವತ್ತು ನಾವು ಎಸ್ ಆರ್ ಎಂ ಎಸ್ ಅಥವಾ ಪಾಪ್ಯುಲರ್ ಸಾರಿಗೆ ಸಂಸ್ಥೆಯ ಒಂದು ಬಸ್ಸು ಮೊಳ್ಕಾಲ್ಮೂರಿಂದ ಚಿತ್ರದುರ್ಗಕ್ಕೆ ಸಾರ್ವಜನಿಕ ಸೇವೆಯನ್ನು ಸಲ್ಲಿಸುತ್ತಿದ್ದು ಈ ಬಸ್ಸಿನ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ಎಂದು ನಾವು ಮಾಡುತ್ತಿದ್ದೇವೆ ಕೆ ಎ ಸಿಕ್ಸ್ಟೀನ್ ಬಿ ಫೈವ್ ಸೆವೆನ್ ಡಬಲ್ ತ್ರೀ ಸೊ ಬನ್ನಿ ಈ ಬಸ್ಸಿನ ಒಳಗೋಗಿ ಈ ಬಸ್ಸಿನ ವೈಶಿಷ್ಟ್ಯತೆಗಳೊಂದಿಗೆ ಹಾಗೂ ಈ ಬಸ್ಸಿನ ಸಂಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿಯನ್ನು ತಿಳಿದುಕೊಂಡು ಬರುವ ಅದಕ್ಕಿಂತ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ನೀವೇನಾದರೂ ಈ ವಿಡಿಯೋ ನೋಡುತ್ತಿರೋರಲ್ಲಿ ಯಾರಾದರೂ ಈ ಬಸ್ನಲ್ಲಿ ಪ್ರ ಮಾಡಿದ್ರೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ನೀವು ಮಾಡುವಂಥ ಲೈಕ್ ಒಳ್ಳೆ ಒಳ್ಳೆ ವಿಡಿಯೋ ಮಾಡುವುದಕ್ಕೆ ಮೋಟಿವೇಶನ್ ಒಳಗೋಗಿ ನೋಡಿಕೊಂಡು ಕನ್ನಡದಲ್ಲಿ ಮಾಹಿತಿಯನ್ನು ತಿಳಿದುಕೊಂಡು ಬರುವ ಮೊದಲನೇದಾಗಿ ಈ ಬಸ್ಸಿನ ಮಾಹಿತಿ ನಾವು ನೋಡೋದಾದ್ರೆ ಮಾಡಿಫೈ ಮಾಡಿರುವಂತಹ ಗಾಡಿ ನಾವು ಕಾಣಬಹುದು ತುಂಬಾ ಲಕ್ಸುರಿ ಆಗಿ ಮಾಡಿಫೈ ಮಾಡಿದ್ದಾರೆ ಹಾಗೆ ಲೈಲ್ಯಾಂಡ್ ಅವರ ಬಿ ಎಸ್ ತ್ರೀ ಇಂಜಿನ್ ಅನ್ನು ಹೊಂದಿದ್ದು ಫೈವ್ ಪ್ಲಸ್ ಒನ್ ಟೋಟಲ್ ಆಗಿ ಆರು ಗೇರ್ ಅನ್ನು ಹೊಂದಿದ್ದು ಮ್ಯೂಸಿಕ್ ಸಿಸ್ಟಮ್ನೊಂದಿಗೆ ಟಿವಿ ಸಿಸ್ಟಮ್ ಅನ್ನು ಸಹ ಅಳವಡಿಸಲಾಗಿದೆ ಹಾಗೂ ಎಸ್ಆರ್ಎಂಎಸ್ ಸಾರಿಗೆ ಸಂಸ್ಥೆಯಲ್ಲಿ ಪಾರ್ಸಲ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ದು ಯಾವುದೇ ರೀತಿ ಪಾರ್ಸಲ್ ಇದ್ರೆ ಮೋಲ್ಕಾಮೂರಿಂದ ಕೋನ್ಸಾಗರ ಕೊಂಡ್ಲಹಳ್ಳಿ ಹಿರೇಹಳ್ಳಿ ತಲಕ್ ಚಳಕೆರೆ ದುರ್ಗಾ ಇವರನ್ನು ನೀವು ಸಂಪರ್ಕಿಸಬಹುದು ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ ಅದೇ ರೀತಿ ಈ ಬಸ್ಸಿನ ಸೀಟಿನ ಮಾಹಿತಿಯನ್ನು ನಾವು ನೋಡೋದಾದ್ರೆ ಟೋಟಲ್ ಆಗಿ ಈ ಬಸ್ ಅಲ್ಲಿ ಐವತ್ತೆರಡು ಸೀಟ್ ಅನ್ನು ಹೊಂದಿದ್ದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಹಾಗೂ ಅಡ್ಜಸ್ಟ್ಮೆಂಟ್ ಆಗುವ ರೀತಿಯಲ್ಲಿ ಪುಷ್ ಬ್ಯಾಕ್ ಸೀಟ್ ಅನ್ನು ಜೋಡಿಸಲಾಗಿದೆ ಹಾಗೂ ಈ ಬಸ್ ಅಲ್ಲಿ ಎರಡು ಡೋರ್ ಅನ್ನು ಹೊಂದಿದ್ದು ನಾರ್ಮಲ್ ಡೋರ್ ಅನ್ನು ಅಳವಡಿಸಲಾಗಿದೆ la guité ಅದೇ ರೀತಿ ಸಾರ್ವಜನಿಕರು ಜರ್ನಿ ಮಾಡುವಾಗ ಯಾವುದೇ ತರಹ ಲಗೇಜ್ ಇದ್ದರೆ ಅದನ್ನು ಇಡುವುದಕ್ಕೆ ಸ್ಪೇಸಸ್ ಇರುವುದನ್ನು ಸಹ ಇಲ್ಲಿ ನಾವು ಕಾಣುತ್ತಾ ಹೋಗಬಹುದಾಗಿರುತ್ತದೆ ಹಾಗೂ ಈ ಬಸ್ಸಿನ ಸಮಯದ ಮಾಹಿತಿ ನಾವು ನೋಡುವುದಾದರೆ ಮೊಳ್ಕಲ್ಮೂರು ಬೆಳಿಗ್ಗೆ ಎಂಟು ನಲವತ್ತಕ್ಕೆ ಬಿಟ್ಟು ಕೋನ್ಸಾಗರ ಒಂಬತ್ತು ಗಂಟೆಗೆ ಪಾಸಾಗಿ ಕೊಂಡ್ಲಳ್ಳಿ ಒಂಬತ್ತು ಹತ್ತಕ್ಕೆ ಪಾಸಾಗಿ ಹಿರೇಹಳ್ಳಿ ಒಂಬತ್ತು ಮೂವತ್ತೈದಕ್ಕೆ ಪಾಸಾಗಿ ತಲಕ್ ಒಂಬತ್ತು ನಲವತ್ತೈದಕ್ಕೆ ಪಾಸಾಗಿ ಚಳ್ಕೆರೆ ಹತ್ತು ಗಂಟೆಗೆ ಬಂದು ರೀಚ್ ಆಗಿ ಹತ್ತು ಮೂವತ್ತಕ್ಕೆ ಚಳ್ಕೆರೆ ಬಿಟ್ಟು ದುರ್ಗ ಹನ್ನೊಂದು ಕಾಲಿಗೆ ಹೋಗಿ ರೀಚ್ ಆಗುತ್ತದೆ ತದನಂತರ ದುರ್ಗ ಹನ್ನೆರಡು ಮೂವತ್ತಕ್ಕೆ ಬಿಟ್ಟು ಚಳಿಕೆರೆ ಒಂದು ಮೂವತ್ತಕ್ಕೆ ಬಂದು ರೀಚ್ ಆಗಿ ಒಂದು ನಲವತ್ತಕ್ಕೆ ಬಿಟ್ಟು ತಲಕ್ ಎರಡು ಗಂಟೆಗೆ ಪಾಸ್ ಆಗಿ ಹಿರಹಳ್ಳಿ ಎರಡು ಕಾಲಿಗೆ ಪಾಸ್ ಆಗಿ ಕೊಂಡ್ಲಳ್ಳಿ ಎರಡು ಮೂವತ್ತೈದಕ್ಕೆ ಪಾಸ್ ಆಗಿ ಕೋನ್ಸಾಗರ ಎರಡು ನಲವತ್ತೈದಕ್ಕೆ ಪಾಸ್ ಆಗಿ ಮೂರು ಗಂಟೆಗೆ ಹೋಗಿ ರೀಚ್ ಆಗುತ್ತದೆ ಅದೇ ರೀತಿ ಈ ಬಸ್ಸಿನ ದರದ ವಿಷಯ ನಾವು ನೋಡೋದಾದ್ರೆ ಮೊಳ್ಕಾಲ್ಮೂರಿಂದ ದುರ್ಗ ತೊಂಬತ್ತು ರೂಪಾಯಿ ಆಗುತ್ತದೆ ಮೊಳ್ಕಾಲ್ಮೂರಿಂದ ಚಳಕೆರೆ ಅರವತ್ತು ರೂಪಾಯಿ ಆಗುತ್ತದೆ ಮೊಳ್ಕಾಲ್ಮೂರಿಂದ ತಲಕ್ ನಲವತ್ತು ರೂಪಾಯಿ ಆಗುತ್ತದೆ ಮೊಳ್ಕಾಲ್ಮೂರಿಂದ ಹಿರೇಹಳ್ಳಿ ಮೂವತ್ತು ರೂಪಾಯಿ ಆಗುತ್ತದೆ ದುರ್ಗಾದಿಂದ ಕೋನ್ಸಾಗರ ಎಪ್ಪತ್ತು ರೂಪಾಯಿ ಆಗುತ್ತದೆ ದುರ್ಗದಿಂದ ಕೊಂಡ್ಲಹಳ್ಳಿ ಅರವತ್ತು ರೂಪಾಯಿ ಆಗುತ್ತದೆ ಹಾಗೂ ನೀವೇನಾದರೂ ಮೊಳಕಾಲ್ಮೂರಿಂದ ಚಿತ್ರದುರ್ಗಕ್ಕೆ ಈ ಬಸ್ಸಿನ ಮುಖಾಂತರ ಬರುವುದಾದರೆ ಎರಡೂವರೆ ಗಂಟೆ ಜರಿ ಅದೇ ರೀತಿ ಪಾಪ್ಯುಲರ್ ಸಾರಿಗೆ ಸಂಸ್ಥೆಯ ಪ್ರಯಾಣ ದರದ ವಿಷಯದಲ್ಲಿ ಅಂಗವಿಕಲರಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ರಿಯಾಯಿತಿ ದರ ಸಹ ನೀಡಲಾಗುತ್ತದೆ ಹಾಗೂ ನಿಮ್ಮದೇ ಅದೇ ರೀತಿ ಶುಭ ಸಮಾರಂಭಗಳಿಗೆ ಪ್ರವಾಸೋದ್ಯಮಗಳಿಗೆ ಬಸ್ಸು ಸೇವೆ ಬೇಕಿದ್ದರೆ ಇವರನ್ನು ನೀವು ಸಂಪರ್ಕಿಸಬಹುದು ಇವರ ಕಾಂಟ್ಯಾಕ್ಟ್ ನಂಬರನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇವೆ ಹಾಗೂ ಪಾಪ್ಯುಲರ್ ಸಾರಿಗೆ ಸಂಸ್ಥೆಯ ಪ್ರವಾಸೋದ್ಯಮ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಭಾರತದ ವಿವಿಧ ರಾಜ್ಯಗಳಿಗೂ ಸಹ ಪ್ರವಾಸೋದ್ಯಮಗಳನ್ನು ಕೈಗೊಳ್ಳುತ್ತಿರುತ್ತದೆ ಅದೇ ರೀತಿ ಪಾಪುಲರ್ ಸಾರಿಗೆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಚಾಲಕರು ಮತ್ತು ನಿರ್ವಾಹಕರು ಬಹಳ ವರ್ಷ ಎಕ್ಸ್ಪೀರಿಯನ್ಸ್ ಇದ್ದು ಇದು ಈ ಸಂಸ್ಥೆಯ ಉನ್ನತ ಮಟ್ಟದ ಬೆಳವಣಿಗೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವಾಗಿದೆ ಹಾಗೂ ಪಾಪ್ಯುಲರ್ ಸಾರಿಗೆ ಸಂಸ್ಥೆಯ ಮುಖ್ಯಸ್ಥರಿಂದಲೂ ಉತ್ತಮವಾದ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುತ್ತಿರುವುದು ಈ ಸಂಸ್ಥೆಯ ಉನ್ನತ ಮಟ್ಟದ ಬೆಳವಣಿಗೆಗೆ ಬಹಳ ಮುಖ್ಯವಾದ ಕಾರಣವಾಗಿದೆ ಸಾರ್ವಜನಿಕರು ಪಾಪ್ಯುಲರ್ ಸಾರಿಗೆ ಸಂಸ್ಥೆಯ ಎಲ್ಲ ವಾಹನ ಸೇವೆಗಳನ್ನು ಬಳಸಿಕೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ನಾವು ಈ ರೀತಿಯಾಗಿ ಕರ್ನಾಟಕದಾದ್ಯಂತ ಸಂಚರಿಸುವಂತಹ ಎಲ್ಲ ಬಸ್ಗಳ ಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿ ನೀಡುವ ಸಣ್ಣ ಪ್ರಯತ್ನ ಮಾಡ್ತಿರ್ತೇವೆ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮಗೆ ಬಹಳ ಮುಖ್ಯ ಹಾಗೂ ಬಸ್ಗಳ ಯಾವುದೇ ರೀತಿ ತಕ್ಷಣ ಮಾಹಿತಿಗಾಗಿ ನಮ್ಮ ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇನ್ಸ್ಟಾಗ್ರಾಮ್ ಪೇಜ್ ಉಂಟು ಅಲ್ಲಿ ಬಂದು ನೀವು ಫಾಲೋ ಮಾಡಿ ಮೆಸೇಜ್ ಹಾಕಿದರೆ ನಿಮಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ತೆರಿದ್ದೇವೆ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇವೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪದೋಷಗಳು ಕಂಡುಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ ಜೈ ಕರ್ನಾಟಕ ಮಾತೆ